ಈಗಾಗಲೇ ರಾಜ್ಯ ಬಜೆಟ್ ಮಂಡನೆ ಆಗಿದೆ ಬಹಳ ದೊಡ್ಡ ಗಾತ್ರದ ಬಜೆಟ್ ಮಂಡಿಸಿದ್ದಾರೆ ಮುಖ್ಯಮಂತ್ರಿ ಸಿಎಂ ಬಸವರಾಜ ಬೊಮ್ಮಾಯಿ ಸಾರಿ ರಾಜ್ಯ ಬಜೆಟ್ಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಈಗ ಇದಕ್ಕೆ ಲೇಔಟ್ ಮಾಡಿದ್ದಾರೆ ಇದು ಬಿಜೆಪಿ ಸರ್ಕಾರದ ನಿರ್ಗಮನದ ಬಜೆಟ್ ಬಜೆಟ್ ಗಾತ್ರ 3 ಲಕ್ಷ ಕೋಟಿ ಎಷ್ಟಿದೆ ಕಳೆದ ಬಜೆಟ್ನಲ್ಲಿ 206 ಘೋಷಣೆ ಮಾಡಿದ್ರು ಅದರಲ್ಲಿ ಎಷ್ಟೇ ಇವರು ಅನುಷ್ಠಾನ ಮಾಡಿದ್ದಾರೆ ಅದರಲ್ಲಿ ಕೇವಲ 57 ಮಾತ್ರ ಘೋಷಣೆ ಅನುಷ್ಠಾನ ಕಳೆದ ಬಜೆಟ್ ನಲ್ಲಿ 206 ಘೋಷಣೆ ಮಾಡಿದ್ರು ಅದರಲ್ಲಿ 57 ಘೋಷಣೆಗಳನ್ನು ಅನುಷ್ಠಾನವೇ ಮಾಡಿಲ್ಲ ಕನಸಿನ ಲೋಕದಲ್ಲಿ ತೇಲಾಡಸ್ತಾ ಭ್ರಮನಿರಸನ ಉಂಟುಮಾಡಿದೆ ಈ ಸರ್ಕಾರವೇ ಹಾಗೆ ಈ ಆಡಳಿತವೇ ಹಾಗೆ ಅನ್ನೋದು ಇನ್ನು ವಿರೋಧ ಪಕ್ಷದವರು ಜೈಕಾರ ಹಾಕ್ತಾರೆ ಬಹುಪರಾಕ್ ಅಂತಾರೆ ಖಂಡಿತ ಇಲ್ಲ ಆದರೂ ಅವರ ಪ್ರಕಾರ ಲೆಕ್ಕ ಹಾಕಿ ಹೇಳ್ತಾ ಇದ್ದಾರೆ ನೋಡಿ ಅವರು ಎಷ್ಟು ಘೋಷಣೆ ಮಾಡಿದ್ರು ಎಷ್ಟು ಅನುಷ್ಠಾನ ಮಾಡಿದ್ದಾರೆ ನಮಗೆ ಗೊತ್ತಿದೆ ಲೆಕ್ಕ ಇದೆಯಲ್ಲ ಇಲ್ಲಿ ಫ್ರೀಡಂ ಆಪಲ್ ಕಲ್ತು ಉಪ್ಪಿನಕಾಯಿ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಉಪ್ಪಿನಕಾಯಿಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಅಂಗೈಹುಣ್ಣಿ ಕನ್ನಡ ಕನ್ನಡಿ ಬೇಕೆ ಅನ್ನುವ ತರದಲ್ಲಿ ಅವರು ಮಾತನಾಡಿದ್ದಾರೆ ನೋಡಿ ಕಿವಿ ಮೇಲೆ ಹೂವ ಇಟ್ಕೊಂಡು ಅಂದ್ರೆ ರಾಜ್ಯದ ಜನರಿಗೆ ಹೂವ ಮುಡಿಸ್ತಾ ಇದ್ದಾರೆ ಅನ್ನೋದನ್ನ ಸಾಂಕೇತಿಕವಾಗಿ ವಿಪಕ್ಷ ಇಲ್ಲಿ ಪ್ರದರ್ಶನ ಮಾಡ್ತಾ ಇದೆ ಇದು ಬಿಜೆಪಿ ಸರ್ಕಾರದ ನಿರ್ಗಮನದ ಬಜೆಟ್ ಅಂತ ಪ್ರತಿಪಕ್ಷದ ನಾಯಕರು ಹೇಳ್ತಿದ್ದಾರೆ 2000 ಕೋಟಿ ಕೊನೆ ಬಜೆಟ್ ನಲ್ಲಿ 2,02,000 ಕೋಟಿ ಅದರ ಎಸ್‌ಸಿಪಿ ಟಿಎಸ್‌ಪಿ ಗೆ ಹಣ ಇಟ್ಟಿದ್ದದ್ದು ನಾವು ಅಲೋಕೇಟ್ ಮಾಡಿದ್ದದ್ದು 30,000 ಕೋಟಿ ಈಗ ಬಜೆಟ್ ಗಾತ್ರ 309,182 ಕೋಟಿ ಇದೆ ಈಗಲೂ 30,000 ಕೋಟಿ ಇದೆ ಇಟ್ಟಿದ್ದಾರೆ ವರ್ಷ 20 ಅಂದ್ರೆ ಈ ವರ್ಷ 28,000 ಕೋಟಿ ಇತ್ತು ಮುಂದಿನ ವರ್ಷಕ್ಕೆ 30,000 ಕೋಟಿ ಅಂತ ಹೇಳ್ತಾರೆ ಇದು ಅಂದಾಜು ಇವೆಲ್ಲ ಎಸ್ಟಿಮೇಟ್ಸ್ ಖರ್ಚಾಗಿರೋ ಹಣ ಅಲ್ಲ ಇದು ಅದನ್ನು ಖರ್ಚಾಗಿರೋ ಹಣ ಎಷ್ಟು ಅಂತ ಹೇಳಿಲ್ಲ 2000 ಕೋಟಿ ಕೊನೆಯ ಬಜೆಟ್ ನಲ್ಲಿ ಫ್ರೀಡಂ ಆಪಲ್ ಕಲ್ತು ಉಪ್ಪಿನಕಾಯಿ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಉಪ್ಪಿನಕಾಯಿಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ